ಯೂಶಲಿ ಯೂಸ್ ಮಾಡಿ ದಟ್ ಇಸ್ ಆಕ್ಚುಲಿ ಅ ಟ್ರಿಕ್. ಸಾರಿ, ಒಂದು ಸ್ವಲ್ಪ ಆಫ್ ಟ್ಯಾಂಜೆಂಟ್ ಹೋಗ್ತೀನಿ. ಈ ಆವರೇಜಸ್ ಅಥವಾ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತಾರಲ್ಲ, ಅದು ಸುಮಾರು ಸಲ ಒಂಥರ ಒಂದು ಮೋಸ ಇರುತ್ತೆ. ನಿಮಗೆ ಯಾರಾದರೂ ಒಂದು ಪೈ ಚಾರ್ಟ್ ಅಥವಾ ಯಾರಾದರೂ ಒಂದು ಬಾರ್ ಚಾರ್ಟ್ ತೋರಿಸಿದ್ರೆ ಕೆಲವು ಪ್ರಶ್ನೆಗಳನ್ನ ಕೇಳಿ ದಯವಿಟ್ಟು. ಒಂದು, ಈ ಸರ್ವೆಯನ್ನ ನೀನು ಎಷ್ಟು ಜನರ ಹತ್ರ ಮಾಡಿದ್ಯಾ ಅಂತ ಕೇಳಿ. ಯಾರ ಹತ್ರ ಮಾಡಿದ್ದೀರಾ ಅಂತ ಕೇಳಿ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ನೀವು ಹೋಗಿ ಪುಟಿನ್ ಸಪೋರ್ಟರ್ಸ್ ಅಥವಾ ಹತ್ರ ಅಥವಾ ಇನ್ನು ನಮ್ಮ ದೇಶದ ಸಪೋರ್ಟರ್ಸ್ ಹತ್ರ ಹೋಗ್ಬಿಟ್ಟು, ಏಯ್ ಇವನು ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ದಾನಪ್ಪ ಅಂತ ಸರ್ವೆ ಮಾಡಿದ್ರೆ 100 ಜನಕ್ಕೆ 200 ಜನ ಓ ಸರಿಯಾಗಿ ಸಖತ್ತಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಸೇ ಆನ್ ಅನ್ ಆವರೇಜ್ 36% ಲೈಕ್ ದ ಪರ್ಫಾರ್ಮೆನ್ಸ್ ಆಫ್ ಪುಟಿನ್ ಆರ್ 46% ಬಿಕಾಸ್ ನೀನ್ ಕೇಳಿರೋದೇ ಒಂದಷ್ಟು ಜನರನ್ನ ಕೇಳಿದ್ಯಾ, ರೈಟ್? ಸೊ ಮ್ಯಾಥ್ಸ್ ತೋರಿಸ್ಬಿಟ್ಟು ಮೋಸ ಮಾಡ್ತಾರೆ ಟಿವಿನಲ್ಲಿ ಅಥವಾ ಈವನ್ ಪೇಪರ್ ಅಲ್ಲಿ. ಸ್ವಲ್ಪ ಕ್ವೆಶ್ಚನ್ ಮಾಡಿ, ಕೇಳಿ, ಡೀಟೇಲ್ ಆಗಿ ಮಾಡಿ. ಓಕೆ, ಎನಿವೇ ಬಿಟ್ಟಿ ಸಲಹೆ ಮುಗೀತು. ಸೊ ಇದು ನಾನ್ ಪೊಲಿಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೇಳಿರೋ ಕಾನ್ಸೆಪ್ಟ್ ನೇ ನಾನ್ ಪೊಲಿಟಿಕಲ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ಒಂದು ಸರ್ವೆ ರಿಸಲ್ಟ್ ಬಂದಿದೆ ಅಂತ ತಿಳ್ಕೊಳ್ಳಿ. ಅವ್ರ ಏನ್ ಹೇಳ್ತಾರೆ, ನಾವು ಸರ್ವೆ ಮಾಡಿದ್ವಿ, ನೀವು ಪ್ರತಿ ದಿನದಲ್ಲಿ ಏನು ಮೊಬೈಲ್ ಫೋನ್ ಎಷ್ಟು ಸತಿ ಯೂಸ್ ಮಾಡ್ತೀರಾ, ಮೊಬೈಲ್ ಫೋನ್ ನಿಮಗೆ ಅಗತ್ಯನಾ, ದಿನನಿತ್ಯದ ಬಳಕೆಗೆ ಮೊಬೈಲ್ ಫೋನ್ ಅಗತ್ಯನಾ ಅಂತ ಒಂದು ಸರ್ವೆ ಮಾಡಿದ್ವಿ. 100% ಆಫ್ ದ ಪೀಪಲ್ ಸೆಡ್ ಇದು ಅಗತ್ಯ ಅಂತ. ಸೊ ಆ ಸರ್ವೆ ಎಲ್ಲಿ ಮಾಡಿದ್ರಿ ಅಂತ ಕೇಳಬೇಕು. ಆ ಸರ್ವೆ ಮೊಬೈಲ್ ಫೋನ್ ಅಲ್ಲಿ ಮಾಡಿದ್ರೆ, ಆ ಸರ್ವೆ ತಗೊಂಡವ್ರೆಲ್ಲರ ಹತ್ರ ಮೊಬೈಲ್ ಫೋನ್ ಇದ್ರೆ ದೇ ವಿಲ್ ಆಬ್ವಿಯಸ್ಲಿ ಸೇ, ಹೌದು ನನ್ನ ಹತ್ರ ಮೊಬೈಲ್ ಫೋನ್ ಇದೆ, ನಾ ದಿನ ಯೂಸ್ ಮಾಡ್ತೀರಿ ಅಂತ. ನೀವು ಮೊಬೈಲ್ ಫೋನ್ ಇಲ್ದೇ ಇರೋರ ಹತ್ರ ಕೇಳೇ ಇಲ್ಲ ಅದನ್ನ. ಹಂಗಾಗಿ ಆ ಸರ್ವೆ ರಿಸಲ್ಟ್ನ ಇಡೀ ಪಾಪ್ಯುಲೇಷನ್ಗೆ ಅಪ್ಲೈ ಮಾಡಕ್ ಆಗಲ್ಲ. ಸೊ ಆಕ್ಚುಲಿ ಒಂದು ದೊಡ್ಡ ಬುಕ್ಕೇ ಇದೆ, ಹೌ ಟು ಲೈ ವಿತ್ ಚಾರ್ಟ್ಸ್ ಅಂತ. ಸೊ ಅದರಲ್ಲಿ ಈ ತರ ಎಕ್ಸ್ಪ್ಲೈನ್ ಮಾಡ್ತಾರೆ ಎಷ್ಟೊಂದು ಕಾನ್ಸೆಪ್ಟ್ ಗಳನ್ನ. ಆಕ್ಚುಲಿ ಸಿಂಪ್ಸನ್ಸ್ ಪ್ಯಾರಾಡಾಕ್ಸ್ ಇದೆ, ಕೈಂಡ್ ಆಫ್ ರಿಲೇಟೆಡ್ ಅಲ್ವಾ? ಯಾಕಂದ್ರೆ ಇದರಲ್ಲಿ ಆಬ್ವಿಯಸ್ ಮಿಸ್ಟೇಕ್ಸ್ ಗೊತ್ತಾಗುತ್ತೆ, ಬಟ್ ಸಿಂಪ್ಸನ್ಸ್ ಪ್ಯಾರಾಡಾಕ್ಸ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಅದು ಸ್ಟಾರ್ಟ್ ಮಾಡ್ತೀರಾ ಸುಪ್ರೀತ್? ಹೇ, ಒಂದೇ ಒಂದ್ ನಿಮಿಷ, ಐ ಆಮ್ ಸಾರಿ. ಇದು ಬಾರಿ ಇಂಟ್ರೆಸ್ಟಿಂಗ್ ಇದೆ, ಈ ಮ್ಯಾಥ್ಸ್ ಮತ್ತೆ ಸರ್ವೆ ರಿಸಲ್ಟ್ಸ್ ಇಂದು ನಿಲ್ಸಲ್ಲ, ಹೇಳ್ಬಿಡ್ತೀನಿ. ಸೊ ಸಡನ್ ಆಗಿ FM ಕನ್ನಡ ಚಾನೆಲ್ಸ್ ಎಲ್ಲ ಬರಕ್ಕೂ ಮುಂಚೆ ಬರೀ ಹಿಂದಿ ಮತ್ತೆ ಇಂಗ್ಲಿಷ್ ಎಲ್ಲ FM ಚಾನೆಲ್ಸ್ ಬಂತು. ಸೊ ಆಬ್ವಿಯಸ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರು ನನ್ನ ಮಕ್ಕಳ ಕನ್ನಡನಲ್ಲಿ ಹಾಕ್ರು ಅಂತ ಹೇಳಿ ಈ ಕೋರ್ಮಂಗ್ಲ ಆ ಕಡೆ ಎಲ್ಲ ನುಗ್ಗಿದ್ರು, ಎಲ್ರಪ್ಪ ಕನ್ನಡ ಎಲ್ಲಿ ಅಂತ. ಸೊ ಅವ್ರೇನ್ ಮಾಡಿದ್ರು, ಬಂದು ಕೂರಿಸಿ ಅವ್ರಿಗೆ ಕಾಫಿ ಟೀ ಎಲ್ಲ ಕೊಡಿಸಿ, ನೋಡ್ರಿ ನಾವು ದಯವಿಟ್ಟು ಹಿಂಗೆ ಒಂದ್ ಸರ್ವೆ ಮಾಡಿದ್ವಿ, ಯಾವ ಭಾಷೆನಲ್ಲಿ ನಿಮ್ಗೆ ಕನ್ನಡ ಪ್ರೋಗ್ರಾಮ್ಸ್ ಬೇಕು ಅಂತ ಕೇಳಿದ್ವಿ. ಅದನ್ನ ಕೇಳಿದ್ಮೇಲೆ ನಾವು ಇಂಗ್ಲಿಷು ಹಿಂದಿ ಅಂತ ನಿರ್ಧಾರ ಮಾಡಿದೀವಿ ಅಂತ ಕೇಳಿದ್ರು. ಸೊ ನಮ್ಮ ಯಾರೋ ಅಲ್ಲಿ ಕನ್ನಡ ಪರ ಹೋರಾಟಗಾರರು ಬುದ್ಧಿವಂತರು ಎಲ್ಲಿ ಸರ್ವೆ ತೋರಿಸಿ ಅಂತ ಕೇಳಿದ್ರಂತೆ. ಆ ಸರ್ವೆನಲ್ಲಿ ಬಹುತೇಕ ರಿಸರ್ಚ್ ಮಾಡಿರೋದೆಲ್ಲ ಕೋರ್ಮಂಗ್ಲ, ಇಂದ್ರಾನಗರ, ಮಾರ್ಥಳ್ಳಿ, ಬೆಂಗಳೂರಲ್ಲಿ ಅಂದ್ರೆ ಅಲ್ಲಿ ಹುಡುಕಿದ್ರು ಕನ್ನಡ ಸಿಗಲ್ಲ, ಆಕ್ಚುಲಿ ತುಂಬಾ ಕಷ್ಟ ಪಡ್ಬೇಕು. ಸೊ ಅಲ್ಲಿ ರಿಸರ್ಚ್ ಬೇಸಿಸ್ ನಲ್ಲಿ ಸ್ಟಾರ್ಟ್ ಆಗಿದ್ದೆಲ್ಲ ಫಸ್ಟ್ ಹಿಂದಿ ಮತ್ತೆ ಇಂಗ್ಲಿಷ್ ಚಾನೆಲ್ಸ್. ಅದಾದ್ಮೇಲೆ ಬೇರೆ ಸರ್ವೆ ಮಾಡಿ ರಿಸರ್ಚ್ ಮಾಡಿದ್ಮೇಲೆ ಒಂದಷ್ಟು ಕನ್ನಡ ಚಾನೆಲ್ಗಳು ಶುರು ಆಯ್ತು. ಅಫ್ಕೋರ್ಸ್ ಈಗಲೂ ಅಷ್ಟೇ, FM RJ ಕನ್ನಡನಲ್ಲಿ ಮಾತಾಡಲ್ಲ, ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಥರನೇ ಮಾತಾಡ್ತಾರೆ. ಬಟ್ ಜಸ್ಟ್ ಅನ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದು.